नमस्ते प्रिय वीक्षक नानु डॉक्टर पीके प्रवीण बाबू प्रोफेसर इन आयुर्वेदिक मेडिकल कॉलेज मर्म चिकित्सा तज्ञ तुम्बा धन्यवाद तम सपोर्ट साकष्टु कमेंट्स कोट्टिद्दीरा यूट्यूब चानल प्रोत्साहवन्न हेगे मुंदुवरिसिदे नन्न प्रकार महिला दिनाचरणे अर्थपूर्ण यावाग आगुत्तदे अंतंद्रे ಮಹಿಳೆಯರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ಕೊಟ್ಟಾಗ ಎಲ್ಲ ಅಕ್ಕ ತಂಗಿಯರು ತಾಯಂದಿರು ಏನು ಮಾಡ್ತಾರಪ್ಪ ಅಂತಂದ್ರೆ ಅಡಿಗೆ ಮಾಡ್ತಾರೆ ರುಚಿ ರುಚಿಯಾಗಿ ಆರೋಗ್ಯಪೂರ್ವಕವಾಗಿರುವಂತ ಆಹಾರಗಳನ್ನು ತಯಾರು ಮಾಡ್ತಾರೆ ತಯಾರು ಮಾಡಿ ಫಸ್ಟ್ ಗಂಡ ಆಮೇಲೆ ಮಕ್ಕಳು ಎಲ್ಲರಿಗೂ ನೀಡಿ ಆದಮೇಲೆ ಕೊನೆಗೆ ಉಳಿದಿತ್ತು ಪಡೆದಿತ್ತನ್ನು ಅವರು ತಿಂತಾರೆ ಉಳಿಲಿಲ್ಲ ಮತ್ತೇನು ಮಾಡ್ಕೊಳ್ಳೋ ಅಂತ ಅಂಕಿ ಮಾಡ್ತಾರೆ ಬಟ್ ಆಕ್ಚುಲಿ ಬೇಕಾಗಿರೋದು ಪೋಷಕಾಂಶಯುಕ್ತ ಆಹಾರ ಗಂಡಸರಿಗಿಂತ ಮಹಿಳೆಯರಿಗೆ ಜಾಸ್ತಿ ಯಾಕಪ್ಪ ಅಂತಂದ್ರೆ ಅವರಲ್ಲಿ ಪ್ರತಿ ತಿಂಗಳು ಆಗ್ತಾ ಇರುವಂತ ಋತುಸ್ರಾವ ಆಗಿರಬಹುದು ಅವರು ಮಾಡ್ತಾ ಇರುವಂತ ಕೆಲಸ ಆಗಿರಬಹುದು ಇದಕ್ಕೆಲ್ಲದಕ್ಕೂ ಪೋಷಣೆ ಬೇಕಾಗಿರೋದು ಹೆಚ್ಚಾಗಿ ಮಹಿಳೆಯರಿಗೆ ಗಂಡಸರಿಗೆ ಹೋಲಿಸಿದ್ರೆ ಮಹಿಳೆಯರಿಗೆ ಜಾಸ್ತಿ ಓಕೆ ಇವತ್ತು ಮಹಿಳೆಯರಲ್ಲೇ ಸರ್ವೇ ಸಾಮಾನ್ಯವಾಗಿ ಕಾಣುವಂತ ಸಮಸ್ಯೆ ಬಗ್ಗೆ ವಿಚಾರ ಮಾಡಂತೆ ಅದೇನಪ್ಪ ಅಂತಂದ್ರೆ ಮೆನೋಪಾಸಲ್ ಸಿಂಡ್ರೋಮ್ ಅಂತ ಮುಟ್ಟು ನಿಲ್ಲುವಾಗ ಆಗುವಂತ ಸಮಸ್ಯೆ ಪ್ರಪಂಚದ ಎಲ್ಲಾ ಮಹಿಳೆಯರು ಕೂಡ ಈ ಒಂದು ಸಮಸ್ಯೆಯನ್ನ ಫೇಸ್ ಮಾಡ್ತಾರೆ ಸಿ ಪ್ರತಿಯೊಂದು ಮಹಿಳೆಯಲ್ಲಿ ಮಹಿಳೆಯ ಜೀವನದಲ್ಲಿ ಎರಡು ಘಟ್ಟ ಒಂದು ಮೆನಾರ್ಕೆ ಇನ್ನೊಂದು ಮೆನೋಪಾಸ್ ಅಂದ್ರೆ ಮುಟ್ಟು ಆರಂಭವಾಗುವಂತ ಸಮಯ ಮುಟ್ಟು ನಿಲ್ಲುವಂತ ಸಮಯ ಈ ಸಮಯದಲ್ಲಿ ದೇಹದಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತದೆ ಹಾರ್ಮೋನಲ್ ಚೇಂಜಸ್ ಆದಾಗ ಆ ಮಹಿಳೆಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಕಷ್ಟು ವ್ಯತ್ಯಯಗಳು ಉಂಟಾಗುತ್ತದೆ ಆ ಟೈಮ್ ನಲ್ಲಿ ಬೇಕಾಗಿರುವಂತ ಉಪಚಾರ ಮತ್ತು ಔಷಧೋಪಚಾರ ಆಗಿರಬಹುದು ಮನೆಯಲ್ಲಿ ಮಾಡುವಂತ ಆರೈಕೆ ಆಗಿರಬಹುದು ಅದು ಬಹಳಷ್ಟು ಬೇಕಾಗುತ್ತದೆ ನಮ್ಮ ಭಾರತೀಯ ಒಂದು ಸಂಪ್ರದಾಯದ ಪ್ರಕಾರ ಒಬ್ಬಳು ಹೆಣ್ಣುಮಗಳು ಮೆಚೂರ್ ಆದ್ರು ಅಂತ ತಕ್ಷಣ ಅವಳಿಗೆ ಎಲ್ಲಾ ರೀತಿಯ ಉಪಚಾರ ಮಾಡ್ತಾರೆ ಅವಳಿಗೆ ಎಣ್ಣೆ ಸ್ನಾನ ಮಾಡಿಸ್ತಾರೆ ಅರಶಿನ ಹಚ್ಚಿ ಸ್ನಾನ ಮಾಡಿಸ್ತಾರೆ ಅರಶಿನ ಆಂಟಿಬಯೋಟಿಕ್ ಅರಶಿನ ಹಚ್ಚಿ ಸ್ನಾನ ಮಾಡಿಸ್ತಾರೆ ಆಮೇಲೆ ತಿನ್ಲಿಕ್ಕೆ ಉತ್ತುತ್ತಿ ಖಾರ ಉತ್ತುತ್ತಿ ಉಂಡೆ ದ್ರಾಕ್ಷಿ ಗೋಡಂಬಿ ಎಲ್ಲ ಪೋಷಕಾಂಶ ಇರುವಂತ ಆಹಾರ ಹಾಲು ಕೊಡ್ತಾರೆ ರೆಸ್ಟ್ ಕೊಡ್ತಾರೆ ಎಲ್ಲಾ ರೀತಿಯ ಉಪಚಾರಗಳನ್ನು ಮಾಡ್ತಾರೆ ಆದ್ರೆ ಒಂದು ಮಹಿಳೆ ಮೆನಾರ್ಕೆ ಮುಟ್ಟು ನಿಲ್ತು ಅಂತ ಅಂದಾಗ ಕೂಡ ಮುಟ್ಟು ಆರಂಭವಾದಾಗ ಏನೆಲ್ಲ ಉಪಚಾರಗಳು ಬೇಕಾಗಿರುತ್ತೋ ಆ ಟೈಮಲ್ಲೂ ಕೂಡ ಬೇಕಾಗ್ತದೆ ಆದ್ರೆ ಅಲ್ಲಿ ಮಹಿಳೆಯರನ್ನ ಅಲಕ್ಷ್ಯ ಮಾಡ್ತಾರೆ ಅದು ತಪ್ಪು ಮುಟ್ಟು ನಿಲ್ಲುವಾಗನೂ ಕೂಡ ಮುಟ್ಟು ಆರಂಭವಾದಾಗ ಹೆಂಗೆ ದೇಹದಲ್ಲಿ ವ್ಯತ್ಯಾಸ ಆಗಿರುತ್ತೋ ಅವಾಗ ಅದೇ ತರದ ವ್ಯತ್ಯಾಸಗಳು ಮಹಿಳೆಯಲ್ಲಿ ಆಗ್ತದೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ತದೆ ಐರನ್ ಕೊರತೆ ಆಗ್ತದೆ ದೇಹದಲ್ಲಿ ಸಾಕಷ್ಟು ಯಾವ್ಯಾವ ಲಕ್ಷಣಪ್ಪ ಅಂತಂದ್ರೆ ಕೆಲವು ಮಹಿಳೆಯರು ಖಿನ್ನತೆಗಳು ಆಗ್ತಾರೆ ಕೆಲವು ಮಹಿಳೆಯಲ್ಲಿ ತಲೆ ಕೂದಲು ಬೀಳ್ತದೆ ಕೆಲವು ಮಹಿಳೆಯಲ್ಲಿ ಸಿಟ್ಟು ಸೆಡವು ಜಾಸ್ತಿ ಆಗ್ತದೆ ಕೆಲವು ಮಹಿಳೆಯಲ್ಲಿ ಇದ್ದಕ್ಕಿದ್ದಂತೆ ಸೂಯಿಸೈಡಲ್ ಟೆಂಡೆನ್ಸಿ ಆತ್ಮಹತ್ಯೆ ಮಾಡ್ಕೋಬೇಕು ಅನಿಸ್ತದೆ ಆಮೇಲೆ ಸಾಕಷ್ಟು ದೈಹಿಕವಾಗಿ ವ್ಯತ್ಯಾಸಗಳು ಆಗ್ತದೆ ಇದು ಸಾಮಾನ್ಯ ಬಟ್ ಇದು ಏನೇನೋ ಆಗಿದೆ ಅಂತ ಅನ್ಕೊಂಡು ಏನೇನೋ ಮೆಡಿಸಿನ್ಸ್ ತಗೊಂಡು ಆರೋಗ್ಯವನ್ನ ಕೆಡಿಸ್ಕೊಳ್ತಾರೆ ಆ ಟೈಮಲ್ಲಿ ಬೇಕಾಗಿರೋಂಥದ್ದೇನಪ್ಪ ಅಂತಂದ್ರೆ ನಮ್ಮ ಆಹಾರದಲ್ಲಿ ಪೋಷಕಾಂಶ ಇರುವಂತ ಆಹಾರಗಳನ್ನ ನಾವು ಉಪಯೋಗ ಮಾಡದಲ್ಲಿ ಇದು ಕೇವಲ ಸ್ವಲ್ಪ ಸ್ವಲ್ಪ ದಿನಗಳಲ್ಲಿ ತನ್ನಷ್ಟು ತಾನೇ ಸರಿ ಆಗುವಂತಹ ಒಂದು ಹಾರ್ಮೋನಲ್ ಚೇಂಜಸ್ ಆ ಟೈಮ್ನಲ್ಲಿ ನಾವು ಸಾಕಷ್ಟು ಮಹಿಳೆಗೆ ರೆಸ್ಟ್ ಕೊಡಬೇಕು ಸಾಕಷ್ಟು ಪೋಷಕಾಂಶಯುಕ್ತ ಆಹಾರಗಳನ್ನ ಕೊಡಬೇಕು ನಮ್ಮ ಆಯುರ್ವೇದದಲ್ಲಿ ಸಾಕಷ್ಟು ಇತರ ದಿನಚರ್ಯಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದ್ರೆ ಋತುಚರ್ಯ ದಿನಚರ್ಯ ದಿನಚರ್ಯ ಮೀನ್ಸ್ ಫಾಲೋ ಮಾಡಲೇಬೇಕಾಗಿರುವಂತಹ ವಿಧಿವಿಧಾನಗಳು ದಿನಚರ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಯಾವಾಗ ಊಟ ಮಾಡಬೇಕು ಯಾವಾಗ ಊಟ ಮಾಡಬಾರದು ಹೆಂಗೆ ಕೂತ್ಕೋಬೇಕು ಹೆಂಗೆ ಎದ್ದಾಳ್ಬೇಕು ನೀರು ಎಷ್ಟು ಕುಡಿಬೇಕು ನೀರು ಯಾವಾಗ ಕುಡಿಬಾರದು ಯಾವಾಗ ಕುಡಿಬೇಕು ಅನ್ನೋ ತರ ದಿನಚರ್ಯ ಋತುಚರ್ಯದಲ್ಲಿ ಯಾವ್ಯಾವ ಋತುಗಳಲ್ಲಿ ಯಾವ್ಯಾವ ಆಹಾರ ಅದೇ ತರದಲ್ಲಿ ಸಂಸ್ಕಾರಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಗರ್ಭಿಣಿ ಚರ್ಯ ಗರ್ಭಿಣಿ ಆದಾಗ ಮೊದಲನೇ ತಿಂಗಳಿನಿಂದ ಹಿಡ್ಕೊಂಡು ಒಂಬತ್ತನೇ ತಿಂಗಳವರೆಗೂ ಯಾವ್ಯಾವ ಆಹಾರ ಆಮೇಲೆ ಬಾಣಂತಿ ಚರ್ಯ ಮಗು ಡೆಲಿವರಿ ಆದಮೇಲೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ಆಹಾರ ತಾಯಿಗೆ ಯಾವ್ಯಾವ ತಿಂಗಳಲ್ಲಿ ಯಾವ್ಯಾವ ವರ್ಷದಲ್ಲಿ ಯಾವ್ಯಾವ ಆಹಾರ ಮಗುಗೆ ಅದೇ ರೀತಿ ಒಬ್ಬ ಹೆಣ್ಮಗಳು ಋತುಮತಿ ಆದಾಗ ಯಾವ್ಯಾವ ರೀತಿ ಆಹಾರ ಮತ್ತು ಮೆನಾರ್ಕೆ ಮುಟ್ಟು ನಿಂತಲ್ಲಿ ಯಾವ್ಯಾವ ರೀತಿ ಆಹಾರ ಅನ್ನೋ ವಿಚಾರವಾಗಿ ಸಾಕಷ್ಟು ಎಕ್ಸ್ಪ್ಲನೇಷನ್ಸ್ ಇದೆ ಅದನ್ನ ಮುಂದಿನ ವಿಡಿಯೋಗಳನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಲಿದ್ದೇನೆ ಆದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾವು ಋತು ಆರಂಭವಾದಾಗ ಎಷ್ಟು ಮಹಿಳೆಗೆ ಇಂಪಾರ್ಟೆನ್ಸ್ ಕೊಡ್ತೀವೋ
ಅಷ್ಟೇ ಇಂಪಾರ್ಟೆನ್ಸ್ ಅನ್ನ ಋತು ನಿಂತಾಗಲೂ ಕೂಡ ಒಬ್ಬ ಮಹಿಳೆಗೆ ಕೊಟ್ಟಾಗ ಋತು ನಿಂತ ನಂತರದ ಜೀವನದಲ್ಲಿ ಅವಳು ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ ಮೆನೋಪಾಸಲ್ ಸಿಂಡ್ರೋಮ್ಸ್ ಬಗ್ಗೆ ವಿಚಾರ ಹೇಳಿದ್ನಲ್ಲ ನಾನು ಇವಾಗ ಮೆನೋಪಾಸಲ್ ಸಿಂಡ್ರೋಮ್ ಅಂದ್ರೆ ಏನು ಹೆಣ್ಣು ಮಕ್ಕಳಲ್ಲಿ ಮುಟ್ಟು ನಿಲ್ಲುವಾಗುವ ಆಗುವಂತ ಸಮಸ್ಯೆಗಳು ಈ ಸಮಸ್ಯೆಗಳು ಯಾವ ಯಾವ ತರ ಲಕ್ಷಣ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡಿದಿನಿ ಇದಕ್ಕೆ ಮನೆ ಮದ್ದು ಏನಪ್ಪಾ ಅಂತಂದ್ರೆ ದಿನನಿತ್ಯ ಎರಡೆರಡು ಬೆಳ್ಳುಳ್ಳಿ ಬೇಳೆ ಬೆಳಗ್ಗೆ ಮತ್ತೆ ಸಾಯಂಕಾಲ ಊಟಕ್ಕಿಂತ ಮುಂಚೆ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದನೂ ಕೂಡ ಈ ಮೆನೋಪಾಸಲ್ ಸಿಂಡ್ರೋಮ್ಸ್ ಇದರಿಂದ ಆಗಂತ ಹಾರ್ಮೋನಲ್ ವ್ಯತ್ಯಾಸಗಳು ಸರಿ ಹೋಗ್ತದೆ ಒಂದು ವೇಳೆ ಇದನ್ನು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಇನ್ನೊಂದು ಮನೆ ಮದ್ದಿದೆ ಏನಪ್ಪಾ ಅಂತಂದ್ರೆ ಎಳ್ಳು ಉಂಡೆ ಎಳ್ಳಿಗೆ ಬೆಲ್ಲ ಹಾಕಿಬಿಟ್ಟು ಉಂಡೆ ಮಾಡಿಬಿಟ್ಟು ಅದನ್ನ ರೆಗ್ಯುಲರ್ ಆಗಿ ಸೇವನೆ ಮಾಡೋದ್ರಿಂದ ಎರಡರಿಂದ ಮೂರು ತಿಂಗಳ ಕಾಲ ಮೆನೋಪಾಸಲ್ ಸಿಂಡ್ರೋಮ್ಸ್ ಅಂದ್ರೆ ಮೆನೋಪಾಸ್ ಟೈಮಲ್ಲಿ ಹೆಣ್ಮಕ್ಳಲ್ಲಿ ಆಗಂತ ಲಕ್ಷಣ ಖಿನ್ನತೆಗೊಳಗಾಗೋದು ಮಾನಸಿಕ ಇರಿಟೆಬಿಲಿಟಿ ಅಂತ ಹೇಳ್ತೀವಿ ಅದು ಆಮೇಲೆ ಇದ್ದಕ್ಕಿದ್ದಂಕಲೇ ಬೆವರು ಬಂದಂಗೆ ಆಗೋದು ಇದ್ದಕ್ಕಿದ್ದಂಕಲೇ ಚಳಿ ಆಗೋದು ಸುಯಿಸೈಡಲ್ ಟೆಂಡೆನ್ಸಿ ಗಾಬರಿ ಗಾಬರಿ ಆಗೋದು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ನೋದು ಮನಸ್ಸಿಗೆ ಬೇಜಾರಲ್ಲಿರೋದು ಇದ್ದಕ್ಕಿದ್ದಂಕಲೇ ಸಿಟ್ಟು ಬರೋದು ವಿನಾಕಾರಣ ಇವೆಲ್ಲವೂ ಕೂಡ ಎಳ್ಳು ಮತ್ತೆ ಬೆಲ್ಲ ಒಂದ ಮಿಶ್ರಣ ಮಾಡಿರೋಂತಹ ಉಂಡೆಯನ್ನ ಸೇವನೆ ಮಾಡೋದ್ರಿಂದನೂ ಕೂಡ ಕಡಿಮೆ ಆಗ್ತದೆ ಇವುಗಳನ್ನೆಲ್ಲವನ್ನು ನೀವು ಪ್ರಯೋಗ ಮಾಡಿ ನಿಮಗೆ ಒಂದು ವೇಳೆ ಇದರಲ್ಲಿ ಸಮಾಧಾನಕಾರವಾದಂತ ಉತ್ತರ ಸಿಕ್ಕಿಲ್ಲ ಅಂತ ಅಂದ್ರೆ ಕೆಳಗೆ ಕಾಣ್ತೀರಂತ ನಮ್ಮ ವಿಳಾಸಕ್ಕೆ ಸಂಪರ್ಕ ಮಾಡಿ ಸೂಕ್ತವಾದಂತಹ ಪರಿಹಾರವನ್ನ ಖಂಡಿತವಾಗಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಧನ್ಯವಾದ